ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜಿನಪ್ಪ ಜೆ ಡಿ ಎಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಕಿಂಗ್ ಮೇಕರ್ ಆಗಲೇಬೇಕು ಅಂತ ಕೆಲವೊಂದಿಷ್ಟು ಪ್ಲ್ಯಾನ್ಸನ್ನು ಮಾಡ್ತಾ ಇದೆ ಈಗಾಗಲೇ ಕೆಲವೊಂದಿಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ತಮ್ಮ ಅಭ್ಯರ್ಥಿಗಳನ್ನು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಗೆಲ್ಲಬೇಕು ಹೇಗಾದರೂ ಮಾಡಿ ಅದರಲ್ಲೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಈಗಾಗಲೇ ಜೆ ಡಿ ಎಸ್ ಸ್ಟ್ರಾಂಗ್ ಆಗಿದೆ ಸೊ ಈಗಾಗಲೇ ಎಲ್ಲ ಅಭ್ಯರ್ಥಿಗಳನ್ನು ಅನೌನ್ಸ್ ಮಾಡಿದ್ರೆ ಅವರು ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೆ ತುಂಬ ಸುಲಭ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಕೆಲವೊಂದಿಷ್ಟು ಪ್ರಮುಖವಾದ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ತಮ್ಮ ಅಭ್ಯರ್ಥಿಗಳನ್ನು ಅನೌನ್ಸ್ ಮಾಡಿದೆ ನಾವಿವತ್ತು ಮಾಲೂರು ವಿಧಾನಸಭಾ ಕ್ಷೇತ್ರ ಎಸ್ ಕೋಲಾರ ಜಿಲ್ಲೆಯ ಮಾಲೂರು ವಿಧಾನಸಭಾ ಕ್ಷೇತ್ರದ ಬಗ್ಗೆ ಮಾತನಾಡೋಣ ಅದರಲ್ಲೂ ಕೂಡ ಜೆ ಡಿ ಎಸ್ ಅಭ್ಯರ್ಥಿ ರಾಮೇಗೌಡ ಅಂತ ಈಗಾಗಲೇ ಜೆ ಡಿ ಎಸ್ ಪಕ್ಷ ಅಧಿಕೃತವಾಗಿ ಅನೌನ್ಸ್ ಮಾಡಿಬಿಟ್ಟಿದೆ ಸೊ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ರಾಮೇಗೌಡ ಅವರು ಜಿ ಇ ರಾಮೇಗೌಡ ಅವರು ಜೆ ಡಿ ಎಸ್ನ ಅಭ್ಯರ್ಥಿ ಆಗಿದ್ದಾರೆ ಈಗಾಗಲೇ ಜೆ ಡಿ ಎಸ್ನ ಜಲಲ ಜಲಧಾರೆ ಕಾರ್ಯಕ್ರಮ ಏನಿತ್ತು ಆ ಕಾರ್ಯಕ್ರಮವನ್ನು ತುಂಬ ಸಕ್ಸಸ್ಫುಲ್ಲಾಗಿ ಮಾಲೂರಲ್ಲಿ ನೆರವೇರಿಸಲಾಗಿತ್ತು ಮಾಡಲಾಗಿತ್ತು ಅದರ ರೂವಾರಿ ಇವರೇ ರಾಮೇಗೌಡರು ಸೊ ಅವರು ಈಗ ಎರಡು ಸಾವಿರದ ಇಪ್ಪತ್ತ್ಮೂರರ ಜೆ ಡಿ ಎಸ್ನ ಮಾಲೂರು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಸೊ ಈ ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ನ ಈಗೇನೇ ಹಾಲಿ ಎಮ್ ಎಲ್ ಎ ಇದ್ದಾರೆ ನಂಜೇಗೌಡ್ರಿಗೆ ಅವ್ರಿಗೆ ಸಪೋರ್ಟ್ ಮಾಡಿದರು ಯಾವುದೇ ಪಕ್ಷದಲ್ಲಿ ಇಲ್ಲದೇ ಇದ್ರು ಕೂಡ ಕಾಂಗ್ರೆಸ್ಗೆ ಅಂದರೆ ನಂಜೇಗೌಡ ಅವರಿಗೆ ಸಪೋರ್ಟನ್ನು ಮಾಡಿ ಅವರನ್ನು ಗೆಲ್ಲಿಸಿದರು ಮಂಜುನಾಥ್ ಗೌಡ ಅವರನ್ನು ಸೋಲ್ಸಿದ್ರು ಅದರ ಪ್ರಮುಖವಾದ ಪಾತ್ರವನ್ನು ರಾಮೇಗೌಡರು ವಹಿಸಿದ್ರು ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನು ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಎಲೆಕ್ಷನ್ ಆಗಿತ್ತು ಮಾಲೂರಿನ ವಿಧಾನಸಭಾ ಕ್ಷೇತ್ರದಲ್ಲಿ ಮಂಜುನಾಥ್ ಗೌಡ ಅವರು ಜೆ ಡಿ ಎಸ್ನಿಂದ ಸೋಲೋದಕ್ಕೆ ಜೊತೆಗೆ ಕಾಂಗ್ರೆಸ್ನಿಂದ ಗೌಡ ಅವರು ಗೆಲ್ಲೋದಕ್ಕೆ ಇಬ್ಬರಿಗೂ ಕೂಡ ಪ್ರತ್ಯಕ್ಷ ಮತ್ತು ಪರೋಕ್ಷವಾದ ಕಾರಣಕರ್ತರು ರಾಮೇಗೌಡ ಜಿ ಇ ಸೊ ಈಗ ಜೆ ಡಿ ಎಸ್ನ ಅಭ್ಯರ್ಥಿ ಆಗಿದ್ದಾರೆ ರಾಮೇಗೌಡ ಅನ್ನೋ ಟ್ರಸ್ಟ್ ಮೂಲಕ ಇಡೀ ಕ್ಷೇತ್ರದಲ್ಲಿ ಬಡ ಮತ್ತು ಮಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ಸರಬರಾಜು ಮಾಡ್ತಾ ಉಚಿತವಾಗಿ ಪುಸ್ತಕಗಳನ್ನು ಕೊಡ್ತಾ ಇದ್ದಾರೆ ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕಾಗಿ ತುಂಬ ಫೇಮಸ್ಸು ಮಾಲ್ದೂರಿನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇವರು ರಾಜಕಾರಣಕ್ಕೂ ಬರೋಕ್ಕೂ ಮುನ್ನವೇ ಈ ಟ್ರಸ್ಟ್ ಮಾಡಿಕೊಂಡು ಸಮಾಜ ಸೇವೆಯಲ್ಲಿ ತೊಡ್ಕೊಂಡಿರ್ತು ಉದ್ಯಮಿ ಕೂಡ ಹೌದು ಸೊ ಎರಡು ಸಾವಿರದ ಹದಿಮೂರರಲ್ಲಿ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡಿದ್ರು ರಾಮೇಗೌಡರು ಸುಮಾರು ಹತ್ತೊಂಬತ್ತು ಸಾವಿರದ ನಾನ್ನೂರ ಎಂಬತ್ತು ವೋಟ್ಸು ಇವರಿಗೆ ಬಂದಿತ್ತು ಲೆಕ್ಕ ಹಾಕೊಳ್ಳಿ ಇದು ಎರಡು ಸಾವಿರದ ಹದಿಮೂರರದು ಆಗಲೇ ಕೆಲವೊಂದಿಷ್ಟು ಸಮಾಜ ಸೇವೆಯನ್ನು ಮಾಡ್ತಾಯಿದ್ರು ರಾಮೇಗೌಡರು ಎರಡು ಸಾವಿರದ ಹದಿಮೂರಲ್ಲಿ ಹತ್ತೊಂಬತ್ತು ಸಾವಿರದ ನಾನ್ನೂರ ಎಂಬತ್ತು ವೋಟ್ ಬಂದಿತ್ತು ಯಾವುದೇ ಪಕ್ಷದ ಇಲ್ಲದೇ ಇದ್ರು ಕೂಡ ಆವಾಗ ಮಂಜುನಾಥ್ ಗೌಡ್ರು ಎಮ್ ಎಲ್ ಎ ಆಗಿದ್ದರು ಎರಡು ಸಾವಿರದ ಹದಿಮೂರರಲ್ಲಿ ಕೃಷ್ಣ ಶೆಟ್ಟಿ ಸೋತಿದ್ದರು ಆಗಲೂ ಕೂಡ ಅವರು ಬಹುಶಃ ಜೆ ಡಿ ಎಸ್ ಅಥವಾ ಕಾಂಗ್ರೆಸ್ನಿಂದ ಟಿಕೆಟ್ ಕೊಟ್ಟಿದ್ದರೆ ಪಕ್ಷದ ವತಿಯಿಂದ ಇದ್ದರು ಬಟ್ ಅವರಿಗೆ ಆಗ ಮಂಜುನಾಥ್ ಗೌಡವ್ರು ಜೆ ಡಿ ಎಸ್ನಿಂದ ಸ್ಪರ್ಧೆ ಮಾಡಿದ್ದರಿಂದ ಇವರಿಗೆ ಟಿಕೆಟ್ ತಪ್ಪಿತ್ತು ರಾಮಯೇಗೌಡರಿಗೆ ಸೊ ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ಟಿಕೆಟ್ ಗೋಜಿಗೆ ಹೋಗಲಿಲ್ಲ ಸೊ ಗೌಡ್ರಿಗೆ ಬಹಿರಂಗವಾಗಿ ಬೆಂಬಲವನ್ನು ಕೊಟ್ಟರು ಹೀಗಾಗಿ ಗೌಡ್ರು ಗೆಲುವನ್ನು ಸಾಧಿಸಿದ್ರು ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಮಂಜುನಾಥ್ ಅವರು ಜೆ ಡಿ ಎಸ್ನಿಂದ ಸೋಲನ್ನು ಅನುಭವಿಸಿದರು ಕುಮಾರಸ್ವಾಮಿ ಅವರಿಗೆ ತುಂಬ ಆಪ್ತರು ರಾಮೇಗೌಡರು ಹೀಗಾಗಿ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಕುಮಾರಸ್ವಾಮಿ ಅವರು ಈಗಾಗಲೇ ಮಾಲೂರು ವಿಧಾನಸಭಾ ಕ್ಷೇತ್ರದಿಂದ ರಾಮೇಗೌಡರಿಗೆ ಟಿಕೆಟನ್ನು ಘೋಷಣೆ ಮಾಡಿದ್ದಾರೆ ಸೊ ಒಂದು ರೀತಿ ಸುಲಭ ಆಗಬಹುದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ರಾಮೇಗೌಡರಿಗೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಕಳೆದ ಆರು ತಿಂಗಳಿಂದಲೂ ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ರಾಮೇಗೌಡರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಕಡೆ ಬಿ ಜೆ ಪಿಯಲ್ಲಿ ಮಂಜುನಾಥ್ ಗೌಡ ವರ್ಸಸ್ ಊಡಿ ವಿಜಯ್ ಕುಮಾರ್ ಅನ್ನೋದರ ಟಿಕೆಟ್ಗಾಗಿ ಕಿತ್ತಾಟ ಇದೆ ಜೆ ಡಿ ಎಸ್ ಬಿಟ್ಟು ಬಿ ಜೆ ಪಿಗೆ ಬಂದಿರತಕ್ಕಂಥ ಮಂಜುನಾಥ್ ಗೌಡ್ರಿಗೆ ಬಿ ಜೆ ಪಿ ಟಿಕೆಟ್ ಬಹುತೇಕ ಫೈನಲ್ ಆಗಬಹುದು ಹಾಗಾಗಿ ಒಂದು ವೇಳೆ ಫೈನಲ್ ಆದರೂ ಕೂಡ ಇನ್ನೊಂದು ಟೀಮ್ ಅಸಮಾಧಾನ ಆಗುತ್ತೆ ಸೊ ಬಿ ಜೆ ಪಿಯಲ್ಲಿ ಮತಗಳ ಡಿವೈಡ್ ಆಗುತ್ತೆ ಬಿ ಜೆ ಪಿಯಲ್ಲಿ ಊಡಿ ವಿಜಯ್ ಕುಮಾರ್ ವರ್ಸಸ್ ಮಂಜುನಾಥ್ ಗೌಡ ಅವರ ಪೈಪೋಟಿ ನಡುವೆ ಕೆಲವೊಂದಿಷ್ಟು ಮತಗಳು ಜೆ ಡಿ ಎಸ್ಗೆ ಬರಬಹುದು ಅನ್ನೋ ಲೆಕ್ಕಾಚಾರ ರಾಮೇಗೌಡರಿಗೆ ಇದೆ ಜೊತೆಗೆ ತಾನು ಮಾಡ್ತಾಯಿರ್ತಕ್ಕಂಥ ಟ್ರಸ್ಟ್ ಮುಖಾಂತರ ಮಾಡ್ತಿರ್ತಕ್ಕಂಥ ಕೆಲವೊಂದಿಷ್ಟು ಸಮಾಜ ಸೇವೆ ಅದು ಮತಗಳಾಗಿ ಪರಿವರ್ತನೆ ಆಗಬಹುದು ಜೊತೆಗೆ ಜೆ ಡಿ ಎಸ್ನ ಕೆಲವೊಂದಿಷ್ಟು ಮತಗಳಿದ್ದಾವೆ ಅದು ಕೂಡ ರಾಮೇಗೌಡರಿಗೆ ಬರಬಹುದು ಹೀಗಾಗಿ ಒಂದು ಲೆಕ್ಕಾಚಾರದಂತೆ ಈಗ ಎರಡು ಸಾವಿರದ ಹದಿನೆಂಟರಲ್ಲಿ ಎಪ್ಪತ್ತೈದು ಸಾವಿರ ವೋಟ್ಸ್ ಬಂದಿತ್ತು ನಂಜೇಗೌಡರಿಗೆ ಕಾಂಗ್ರೆಸ್ಸಿಂದ ಜೆ ಡಿ ಎಸ್ನ ಮಂಜುನಾಥ್ ಗೌಡ ಅವರಿಗೆ ಐವತ್ತು ಏಳು ಸಾವಿರ ಓಟ್ ಬಂದಿತ್ತು ಬಿ ಜೆ ಪಿಯ ಕೃಷ್ಣಶೆಟ್ಟಿ ಅವರಿಗೆ ಇಪ್ಪತ್ತ್ಮೂರು ಸಾವಿರ ವೋಟ್ ಬಂದಿತ್ತು ಸೊ ಈಗ ಬಿ ಜೆ ಪಿಗೆ ಇಪ್ಪತ್ತ್ಮೂರು ಸಾವಿರ ಓಟು ಮಂಜುನಾಥ್ ಗೌಡ ಬಿ ಜೆ ಪಿಗೋಗಿರೋದ್ರಿಂದ ಇನ್ನಷ್ಟು ವೋಟ್ ಜಾಸ್ತಿ ಆಗಬಹುದು ಜೊತೆಗೆ ಜೆ ಡಿ ಎಸ್ ಇಂದ ಏನು ಐವತ್ತೇಳು ಸಾವಿರ ವೋಟ್ ತಗೊಂಡಿದ್ದರು ಮಂಜುನಾಥ್ ಗೌಡ ಅವರು ಅದು ಜೆ ಡಿ ಎಸ್ನ ಸಾಂಪ್ರದಾಯಿಕ ಓಟ್ಗಳು ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾಯಿದೆ ಯಾಕೆಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಈಗ ಮಂಜುನಾಥ್ ಗೌಡಗೆ ಬಂದಿದ್ದು ಐವತ್ತೇಳು ಸಾವಿರ ಓಟು ಎರಡು ಸಾವಿರದ ಹದಿಮೂರಲ್ಲಿ ಇದೇ ಮಂಜುನಾಥ್ ಗೌಡಗೆ ಸೇಮ್ ಐವತ್ತೇಳು ಸಾವಿರ ಓಟ್ ಬಂದಿತ್ತು ಇದು ಜೆ ಡಿ ಎಸ್ ಓಟ್ಸು ಅದು ಜೆ ಡಿ ಎಸ್ ಓಟ್ಸು ಅಂದರೆ ಇದು ಮಂಜುನಾಥ್ ಗೌಡ ಓಟ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಜೆ ಡಿ ಎಸ್ ಮತಗಳು ಅನ್ನೋ ಲೆಕ್ಕಾಚಾರ ಇದೆ ಸೊ ಆ ಒಂದು ಜೆ ಡಿ ಎಸ್ನ ಓಟ್ಸು ರಾಮೇಗೌಡ ಅವರಿಗೆ ಬಂದರೆ ಜೊತೆಗೆ ಅವರ ವೈಯಕ್ತಿಕ ವರ್ಚಸ್ಸಿನ ಮತಗಳು ಕೂಡ ಅವರಿಗೆ ಕನ್ವರ್ಟ್ ಆಗಿ ಅವರು ಮತಗಳಾಗಿ ಪರಿವರ್ತನೆ ಆದರೆ ರಾಮೇಗೌಡ ಅವರು ಈ ಬಾರಿ ವಿಧಾನಸಭೆಯಲ್ಲಿ ಖಾತೆಯನ್ನು ತೆರೀಬಹುದು ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಮತ್ತೆ ತನ್ನ ಖಾತೆಯನ್ನು ರೀ ಓಪನ್ ಮಾಡಬಹುದು ಅನ್ನೋ ಚರ್ಚೆ ಆಗ್ತಾಯಿದೆ ಅಷ್ಟು ಸುಲಭ ಅಲ್ಲ ಒಟ್ನಲ್ಲಿ ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಸಲ ತ್ರಿಕೋನ ಸ್ಪರ್ಧೆ ಯಾರೇ ಆಗಲಿ ಬಿ ಜೆ ಪಿಯಿಂದ ಊ ಡಿ ಕುಮಾರ್ ವರ್ಸಸ್ ಮಂಜುನಾಥ್ ಗೌಡ ಇಬ್ಬರಲ್ಲೂ ಒಬ್ಬರು ಕೇನಟ್ ಆಗ್ತಾರೆ ಫಿಕ್ಸು ಕಾಂಗ್ರೆಸ್ನಿಂದ ನಂಜೇಗೌಡರು ಆಬ್ವಿಯಸ್ಲಿ ಸಿಟಿಂಗ್ ಎಮ್ ಎಲ್ ಎ ಜೆ ಡಿ ಎಸ್ನಿಂದ ರಾಮಯ್ಯ ಗೌಡರು ಒಟ್ಟಿನಲ್ಲಿ ಮಾಲೂರು ವಿಧಾನಸಭಾ ಕ್ಷೇತ್ರದಿಂದ ಮೂರು ಪಕ್ಷಗಳ ಮೂರು ಅಭ್ಯರ್ಥಿಗಳ ನಡುವೆ ತ್ರಿಕೋನ ಸ್ಪರ್ಧೆ ಏರ್ಪಡೋದು ಫಿಕ್ಸ್ ಆಗ್ತಾಯಿದೆ ನೋಡೋಣ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಯಾರಿಗೆ ಗೆಲುವು ಸಿಗುತ್ತೆ ರಾಮೇಗೌಡರು ಗೆದ್ದು ಮೊದಲ ಬಾರಿಗೆ ಎಮ್ ಎಲ್ ಎ ಆಗ್ತಾರಾ ಇಲ್ವಾ ಇಬ್ಬರು ಯಾರಿಗೆ ನಂಜೇಗೌಡ ಗೆದ್ರು ಅಥವಾ ಮಂಜುನಾಥ್ ಗೆದ್ರು ಎರಡನೇ ಬಾರಿಗೆ ಎಮ್ ಎಲ್ ಎ ಆಗ್ತಾರಾ ಯಾರಿಗೆ ಇದೇ ಆ ಒಂದು ಅದೃಷ್ಟ ನೋಡೋಣ ಇದು ಮಾಲೂರು ವಿಧಾನಸಭಾ ಕ್ಷೇತ್ರದ ಒಂದು ಸಣ್ಣ ವಿಶ್ಲೇಷಣೆ ನಿಮ್ಮ ಪ್ರಕಾರ ಯಾರು ಗೆಲ್ಲಬಹುದು ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ಲಬಹುದು ಅನ್ನೋದನ್ನು ಕಮೆಂಟ್ ಮೂಲಕ ಅಂತ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು